ನೋಡಿ, ಈ ರೀತಿ ಇದಕ್ಕೆ ರಾಜಕಾರಣ ಬೆರೆಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ನಮ್ಮ ಹತ್ರ ನೀರಿನ ಲಭ್ಯತೆ ಇದು ಭಾಳ ಕೊರತೆ ಇದೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಭಾಳ ಒಂದು ಕಾಶಿಯಸ್ ಹೆಜ್ಜೆಯನ್ನು ಇಡ್ತಾ ಇದೆ. ಹಾಗಾಗಿ ರಾಜ್ಯದ ರೈತರ ಹಿತವನ್ನು ಕಾಪಾಡಲಿಕ್ಕೆ ರಾಜ್ಯ ಸರ್ಕಾರ ಯಾವಾಗಲೂ ಬದ್ಧವಾಗಿದೆ. ರಾಜ್ಯದಲ್ಲಿ ಮಳೆ ಕಡಿಮೆ ಆಗಿದೆ, ಬರದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹೌದು, ನಿಜ ಅದು. ಹಾಗಾಗಿ ನಮ್ಮ ಕಂದಾಯ ಸಚಿವರು ಅದರ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಶೀಘ್ರದಲ್ಲಿ. ರಾಜ್ಯಾದ್ಯಂತ ಮಳೆಯ ಕೊರತೆ ಇರ್ತಕ್ಕಂಥದ್ದು ನಿಜ. ಹಾಗಾಗಿ ಇವತ್ತು ನಮ್ಮ ರಾಜ್ಯದ ರೈತರ ಹಿತ ಕಾಪಾಡಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನು ಸರ್ಕಾರ ಕ್ರಮ ಕೈಗೊಳ್ತದೆ.